ಹಾಯ್, ಹೆಲೋ ಎಲ್ಲರಿಗೆ ನಮಸ್ಕಾರ. ದಿನಾಂಕ 3/9/2023 ನಡೆದ, ಅಂದರೆ ಹಿಂದಿನ ತಿಂಗಳ ಸೆಪ್ಟೆಂಬರ್ 3 ನಡೆದ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ, ಅಂದರೆ KTET. ಓಕೆ, KTET 2023 ಈ ಒಂದು ಪರೀಕ್ಷೆಯ ಪತ್ರಿಕೆ 1 ಮತ್ತು ಪತ್ರಿಕೆ 2 ಇದರ ಒಂದು ಅಂತಿಮ ಕಿವುತ್ತರಗಳನ್ನು ಸೆಪ್ಟೆಂಬರ್ 26 ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಣೆ ಮಾಡಲಾಗಿತ್ತು. ಈಗ ಪತ್ರಿಕೆ 2 ಇದರ ಶಿಶು ವಿಕಸನ ಮತ್ತು ಬೋಧನಾ ಕ್ರಮ, ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗೋಗಿ, ಈ ಒಂದು ವಿಭಾಗದ ಪ್ರಶ್ನೆ ಸಂಖ್ಯೆಯಾದ 90 ಈಗಾಗಲೇ ಪ್ರಕಟಿತ ಅಂತಿಮ ಕಿ ಉತ್ತರಗಳಲ್ಲಿ ನೀಡಲಾದಂತಹ ಆಯ್ಕೆ ಸಂಖ್ಯೆ 3 ಬದಲಾಗಿ ಆಯ್ಕೆ ಸಂಖ್ಯೆ 4 ಸರಿ ಉತ್ತರವೆಂದು ಓದಿಕೊಳ್ಳುವುದು. ಉಳಿದಂತೆ ಪ್ರಕಟಿತ ಅಂತಿಮ ಕಿವುತ್ತರಗಳಲ್ಲಿ ಯಾವುದೇ ಬದಲಾವಣೆಗಳು ಇರುವುದಿಲ್ಲ. ನೋಡಿ ಫ್ರೆಂಡ್ಸ್, ಈಗಾಗಲೇ ಅಂತಿಮ ಕಿವುತ್ತರಗಳು, ಈ ಒಂದು TET ಅಂತಿಮ ಒಂದು ಫೈನಲ್ ಕಿ ಅಂತರಗಳನ್ನು ಫೈನಲೈಸ್ ಮಾಡಿದ್ದಾರೆ. ಓಕೆ, ಸೊ ಅದರಲ್ಲಿ ಒಂದೇ ಒಂದು ಮಿಸ್ಟೇಕ್ ಏನಪ್ಪ ಅಂತಂದರೆ, ಶಿಶು ವಿಕಸನ ಈ ಒಂದು ವಿಭಾಗದ 90 ಆದಂಥ, ಓಕೆ, ಅದರಲ್ಲಿ ಮುಂಚೆ 3 ಆಪ್ಷನ್ 3 ಕರೆಕ್ಟ್ ಅಂತ ಮೆನ್ಷನ್ ಮಾಡಲಾಗಿತ್ತು. ಆದರೆ ಈಗ ಅದನ್ನು ರೀಕರೆಕ್ಟ್ ಮಾಡಿ ಆಪ್ಷನ್ 4 ಈಸ್ ದ ರೈಟ್ ಆನ್ಸರ್. ಓಕೆ, 4 ಈಸ್ ದ ರೈಟ್ ಆನ್ಸರ್ ಅಂತ ಇಲ್ಲಿ ತಿಳಿಸಲಾಗಿದೆ. ಇದಿಷ್ಟು ಈ ಒಂದು ಕರ್ನಾಟಕ TET ಪರೀಕ್ಷೆಯ ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ಮುಂದಿನ ಒಂದು ಈ ಒಂದು ಫೈನಲ್ ರಿಸಲ್ಟನ್ನು ಮತ್ತು ಮುಂದಿನ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಯಾವಾಗ ಕರೆಯುತ್ತಾರೆ ಮತ್ತು ಯಾವ ರೀತಿ ಅದಕ್ಕೆ ಸಿದ್ಧತೆ ಮಾಡ್ಕೊಳ್ಬೇಕಂತ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಥರದ ಎಲ್ಲ ಒಂದು ಅಪ್ಡೇಟ್ಗಳಿಗಾಗಿ ನಮ್ಮ ಜ್ಞಾನಬೋಧಿ YouTube ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.